ಮುಖ್ಯಾಂಶಗಳು ನಮಸ್ಕಾರ ಕೋವಿಡ್ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ಅಗತ್ಯ ವೈದ್ಯಕೀಯ ನೆರವು ಕಲ್ಪಿಸಲು ಆದ್ಯತೆ ಲಸಿಕೆ ಖಾತರಿಪಡಿಸಲು ಕ್ರಮ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರು ವ್ಯಾಪ್ತಿಯ ಸಂಸದರು ಶಾಸಕರ ಮಹತ್ವದ ಸಭೆ ಕೊರೋನಾ ನಿರ್ವಹಣೆಗೆ ಪ್ರತ್ಯೇಕ ಮಾರ್ಗಸೂಚಿ ಜಾರಿ ಚಿಂತನೆ ಸಚಿವ ಅಶೋಕ ಸೋಂಕು ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ರಾಜ್ಯಪಾಲ ವಜೂಭಾಯಿ ವಾಲಾ ತುರ್ತು ಸಭೆ ಸೌಲಭ್ಯ ಕೊರತೆಯಾಗದಂತೆ ನಿಗಾವಹಿಸಲು ಸೂಚನೆ ಇಂದು ವಿಶ್ವ ಪಾರಂಪರಿಕ ದಿನ ರಾಜ್ಯದ ವಿವಿಧೆಡೆ ಸರಳ ಆಚರಣೆ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಸಂಕಲ್ಪ ಮಾಡುವಂತೆ ಮುಖ್ಯಮಂತ್ರಿ ಕರೆ ವಾರ್ತೆಗಳ ವಿವರ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ವಿರುದ್ದ ಜಯ ಸಾಧಿಸಲು ಸೋಂಕಿತರ ಪರೀಕ್ಷೆ ಪತ್ತೆ ಚಿಕಿತ್ಸೆಯ ಕಾರ್ಯತಂತ್ರ ಅಳವಡಿಕೆಗೆ ಅಗತ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ತಮ್ಮ ಸ್ವಕ್ಷೇತ್ರ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿನ ಕೊರೋನಾ ಪರಿಸ್ಥಿತಿ ಕುರಿತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳೊಂದಿಗೆ ಪರಾಮರ್ಶೆ ನಡೆಸಿದರು ಸೋಂಕಿತ ವ್ಯಕ್ತಿಗಳನ್ನು ಪತ್ತೆ ಹಚ್ಚುವುದು ಹಾಗೂ ಆದಷ್ಟು ಶೀಘ್ರ ಪರೀಕ್ಷಾ ವರದಿಗಳನ್ನು ಕಲ್ಪಿಸುವಂತೆ ಸೂಚನೆ ನೀಡಿದರು ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಕೊರೋನಾ ಸಾಂಕ್ರಾಮಿಕ ತಡೆಗಟ್ಟುವಲ್ಲಿ ತೊಡಗಿರುವ ಮಾನವ ಸಂಪನ್ಮೂಲ ಲಭ್ಯವಿರುವ ಲಸಿಕೆ ಔಷಧಿಗಳು ಹಾಸಿಗೆಗಳು ಹಾಗೂ ಪರೀಕ್ಷೆಗಳ ಕುರಿತಂತೆ ಮಾಹಿತಿ ಪಡೆದುಕೊಂಡರು ಕೊರೋನಾ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ಕಲ್ಪಿಸಬೇಕು ಸಾರ್ವಜನಿಕರಿಗೆ ಎಲ್ಲ ರೀತಿಯ ನೆರವನ್ನು ತ್ವರಿತವಾಗಿ ಕಲ್ಪಿಸಬೇಕೆಂದು ಪ್ರಧಾನಿ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು ಪ್ರತಿಯೊಬ್ಬರು ಎರಡು ಗಜಗಳ ಅಂತರ ಪಾಲಿಸುವುದು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದು ಹೇಳಿದರು ಲಸಿಕೆ ಅಭಿಯಾನದ ಮಹತ್ವವನ್ನು ವಿವರಿಸಿದ ಪ್ರಧಾನಿ ನಲವತ್ತೈದು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಲಸಿಕೆ ಹಾಕಿಸಿಕೊಳ್ಳುವುದನ್ನು ಅಧಿಕಾರಿಗಳು ಖಾತ್ರಿಪಡಿಸಬೇಕೆಂದು ತಿಳಿಸಿದರು ವಾರಣಾಸಿಯ ಜನಪ್ರತಿನಿಧಿಯಾಗಿರುವ ತಾವು ಕ್ಷೇತ್ರದಲ್ಲಿನ ಸಮಸ್ಯೆಗಳ ಕುರಿತು ಸಾಮಾನ್ಯ ಜನರಿಂದ ನಿರಂತರವಾಗಿ ಮಾಹಿತಿ ಪಡೆದುಕೊಳ್ಳುತ್ತಿರುವುದಾಗಿ ತಿಳಿಸಿದರು ಕಳೆದ ಐದಾರು ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ವೈದ್ಯಕೀಯ ಮೂಲಸೌಕರ್ಯಗಳ ಆಧುನೀಕರಣ ಹಾಗೂ ವಿಸ್ತರಣೆಯಿಂದಾಗಿ ಕೊರೋನಾ ವಿರುದ್ಧ ಹೋರಾಟ ನಡೆಸಲು ನೆರವಾಗಿದೆ ಎಂದು ಪ್ರಧಾನಿ ಹೇಳಿದರು ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳ ಮೇಲಿನ ಒತ್ತಡ ತಗ್ಗಿಸಲು ಹಾಸಿಗೆಗಳ ಲಭ್ಯತೆ ಐಸಿಯು ಹಾಗೂ ಆಕ್ಸಿಜನ್ ಹೆಚ್ಚಿಸಲಾಗುತ್ತಿದೆ ಎಂದು ತಿಳಿಸಿದರು ಸಂಕಷ್ಟದ ಸಮಯದಲ್ಲಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ದೇಶದ ಎಲ್ಲ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗೆ ಪ್ರಧಾನಿ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಿದರು ಬೆಂಗಳೂರಿನ ಕೊರೋನಾ ಸ್ಥಿತಿಗತಿಗಳ ಕುರಿತು ವಿಪತ್ತು ನಿರ್ವಹಣಾ ಸಮಿತಿ ಉಪಾಧ್ಯಕ್ಷ ಸಚಿವ ಆರ್ ಅಶೋಕ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿಂದು ಅಧಿಕಾರಿಗಳ ಮಟ್ಟದ ಅನೌಪಚಾರಿಕ ಸಭೆ ನಡೆಸಿದರು ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಆರ್ ಅಶೋಕ ನಾಳೆ ಬೆಂಗಳೂರು ವ್ಯಾಪ್ತಿಯ ಎಲ್ಲ ಸಂಸದರು ಶಾಸಕರು ಹಾಗೂ ಚುನಾಯಿತ ಪ್ರತಿನಿಧಿಗಳ ಸಭೆ ನಡೆಯಲಿದ್ದು ಅದಕ್ಕೆ ಪೂರ್ವಭಾವಿಯಾಗಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಯಿತು ಕೊರೊನಾ ನಿರ್ವಹಣೆ ವಿಚಾರದಲ್ಲಿ ಕಂಡುಬಂದಿರುವ ನ್ಯೂನತೆಗಳನ್ನು ಸರಿಪಡಿಸಲು ಆದ್ಯತೆ ನೀಡುವುದು ಸಭೆಯ ಉದ್ದೇಶವಾಗಿದ್ದು ವೈದ್ಯಕೀಯ ಆಮ್ಲಜನಕ ಹಾಸಿಗೆಗಳ ವ್ಯವಸ್ಥೆ ಐಸಿಯು ರೆಮಿಡಿಸಿವರ್ ಔಷಧಿ ಇತ್ಯಾದಿಗಳಲ್ಲಿ ಯಾವುದೇ ಕೊರತೆ ಕಂಡುಬರದಂತೆ ನಿಗಾವಹಿಸಲು ಸೂಚಿಸಲಾಗಿದೆ ಔಷಧಿ ದಾಸ್ತಾನು ವ್ಯವಸ್ಥಿತವಾಗಿದ್ದು ಜನತೆ ಆತಂಕಗೊಳ್ಳುವ ಅಗತ್ಯವಿಲ್ಲ ಎಂದರು ಚಿತಾಗಾರಗಳಲ್ಲಿ ಕಂಡುಬಂದಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಹೆಚ್ಚಿನ ಒತ್ತು ನೀಡಲಿದೆ ಜನರ ಅನಾನುಕೂಲತೆಗಳನ್ನು ಸರಿಪಡಿಸಿ ಬೆಂಗಳೂರಿನ ಹಿತ ಕಾಪಾಡುವುದು ಮೊದಲ ಆದ್ಯತೆಯಾಗಿದೆ ನಾಳಿನ ಸಭೆಯ ಬಳಿಕ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮುಖ್ಯಮಂತ್ರಿಗಳ ಒಪ್ಪಿಗೆಯ ಬಳಿಕ ಬೆಂಗಳೂರಿಗೆ ವಿಶೇಷ ಕೊರೋನಾ ಮಾರ್ಗಸೂಚಿ ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ ಅವರು ಖಾಸಗಿ ಆಸ್ಪತ್ರೆಗಳು ಕೊರೋನಾ ಸೋಂಕಿತರಿಗೆ ಶೇಕಡಾ ಐವತ್ತರಷ್ಟು ಹಾಸಿಗೆಗಳನ್ನು ನೀಡದಿದ್ದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ರಶ್ ಆಗ್ತದೆ ನಮ್ಗೆ ಬೆಳಗ್ಗೆ ಅವರು ಏಳರಿಂದ ಶುರು ಮಾಡಿಬಿಟ್ರೆ ಬೆಳಗ್ಗೆ ಇರ್ತದೆ ಕ್ರೊಮೆಟೋರಿಯಂ ಅದರಿಂದ ಆ ಥರದ ನ್ಯೂನ್ಯತೆಗಳಿದು ಅದನ್ನು ಸರಿ ಮಾಡೋ ಇಮಿಡಿಯೇಟ್ ಆದೇಶ ಹೊರಡಿಸಿ ಎಲ್ಲ ಆಸ್ಪತ್ರೆಗಳಿಗೆ ಬೆಳಗ್ಗೆ ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ಡಿಸ್ಚಾರ್ಜ್ ಅಲ್ಲಿಂದ ಯಾರ್ಯಾರು ತೀರ್ಕೊಂಡಿದ್ದಾರೆ ಮರಣ ಹೊಂದಿದ್ದಾರೆ ಅವ್ರನ್ನ ಇಮಿಡಿಯೇಟಾಗಿ ಅವರ ಕುಟುಂಬದವರಿಗೆ ಹ್ಯಾಂಡ್ ಓವರ್ ಮಾಡುವಂಥದ್ದು ಮತ್ತು ಶ ಹೊಸದಾಗಿ ಬರೀಡ್ ಮಾಡೋಂಥ ಹೂಣೋ ಅಂಥದ್ಕೇನು ಕೂಡ ಕೆಲವು ನಾಲ್ಕೈದು ಜಾಗ ಗುರ್ತು ಮಾಡಿದ್ದೀರಿ ಈಗ ಬೆಂಗಳೂರಿನ ಹಿತವನ್ನು ಕಾಪಾಡುವಂಥ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರು ಏನು ಆದೇಶ ಕೊಟ್ಟಿದ್ದಾರೆ ಆ ಯಡಿಯೂರಪ್ಪನವರ ಆದೇಶದ ಪ್ರಕಾರ ನಾಳಿನ ಸಭೆಯನ್ನು ಮಾಡಿ ಬೆಂಗಳೂರು ಜನತೆಗೆ ಹಿತ ಕಾಯುವಂಥದ್ದು ಯಡಿಯೂರಪ್ಪನವರ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ತಕ್ಕಂತೆ ನಾವು ಮಾಡ್ತೀರಿ ಎಲ್ಲ ಆದಮೇಲೆ ಯಡಿಯೂರಪ್ಪನವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನು ನಾಳೆ ರ್ ಕೇಂದ್ರದಿಂದ ವಿಪತ್ತು ನಿರ್ವಹಣಾ ನಿಧಿ ಬಿಡುಗಡೆಯಾಗಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಬೇಡಿಕೆ ಅನುಸಾರ ಹಣಕಾಸು ಒದಗಿಸಲು ನಾಳಿನ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಕೆಲ ಖಾಸಗಿ ಆಸ್ಪತ್ರೆಗಳು ಸರ್ಕಾರದ ಮನವಿಯನ್ನು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿರುವ ಹಿನ್ನೆಲೆಯಲ್ಲಿ ತಾವು ತುರ್ತು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವುದಾಗಿ ತಿಳಿಸಿದರು ಸರ್ಕಾರದ ಆದೇಶಾನುಸಾರ ಶೇಕಡ ಐವತ್ತರಷ್ಟು ಹಾಸಿಗೆಗಳನ್ನು ಕೊರೋನಾ ಸೋಂಕಿತರಿಗೆ ಮೀಸಲಿಡದ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗುತ್ತದೆ ಎಂದು ಅವರು ಎಚ್ಚರಿಕೆ ಪಕ್ಷಗಳ ನಮ್ಮ ಪಕ್ಷದ ಶಾಸಕರುಗಳು ಸಂಸದರುಗಳು ಚುನಾಯಿತ ಪ್ರತಿನಿಧಿಗಳು ಅವರ ಸಲಹೆಗಳು ಸೂಚನೆಗಳು ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಚರ್ಚೆ ಮಾಡಿ ಇದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ನಾವು ವಿಚಾರ ಮಾಡಿ ಅಂತಿಮವಾಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇರ್ತಕ್ಕಂಥ ತಮಗೆ ಗೊತ್ತಿದೆ ನಾನು ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಬೆಂಗಳೂರಿನಲ್ಲಿ ವಿಶೇಷವಾಗಿ ದೊಡ್ಡ ಆಸ್ಪತ್ರೆಗಳಿಗೆ ಭೇಟಿಯನ್ನು ಕೊಟ್ಟು ಅವರಲ್ಲಿ ಒಟ್ಟಾರೆ ಇನ್ವೆಂಟ್ರಿ ಎಷ್ಟಿರುತ್ತೆ ಅದರಲ್ಲಿ ಶೇಕಡ ಐವತ್ತು ಪರ್ಸೆಂಟಷ್ಟು ನಮಗೆ ಕೋವಿಡ್ಗೆ ಅಂತಲೇ ಮೀಸಲಿಡಬೇಕು ಅಂತ ಏನು ಆದೇಶ ಹೊಡಿಸಿದ್ವಿ ಅದನ್ನು ಎಷ್ಟು ಜನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಯಾರು ಫಾಲೋ ಇಲ್ಲ ಫಾಲೋ ಮಾಡದೇ ಇದ್ದರೆ ಅವ್ರ ಮೇಲೆ ಕ್ರಮಗಳನ್ನು ಮತ್ತು ಶೇಕಡ ಐವತ್ತರಷ್ಟು ಬೆಡ್ಗಳನ್ನು ನಾವು ತೆಗೆದುಕೊಳ್ಳಿಕ್ಕೆ ನಾನೇ ಖುದ್ದಾಗಿ ಭೇಟಿಯನ್ನು ಕೊಡ್ತಾ ಇದ್ದೀನಿ ಕೊರೋನಾ ಸೋಂಕು ತಡೆಗೆ ಎರಡು ಡೋಸ್ ಲಸಿಕೆಗಳನ್ನು ಪಡೆದುಕೊಂಡ ನಂತರ ಕೆಲವರಲ್ಲಿ ಸೋಂಕು ಕಾಣಿಸಿಕೊಂಡರೂ ಅದು ಅಷ್ಟೊಂದು ಗಂಭೀರ ಅಲ್ಲ ಎಂದು ನೀತಿ ಆಯೋಗದ ಸದಸ್ಯ ಡಾ ವಿಕೆಪಾಲ್ ಹೇಳಿದ್ದಾರೆ ಕೋವಿಡ್ ಲಸಿಕೆಯ ಎರಡು ಡೋಸ್ಗಳನ್ನು ಪಡೆದುಕೊಂಡ ನಂತರ ಕೆಲವರಲ್ಲಿ ಸೋಂಕು ಕಾಣಿಸಿಕೊಳ್ಳುತ್ತಿದೆ ಇದರಿಂದ ಆತಂಕ ಪಡುವ ಅಗತ್ಯವಿಲ್ಲ ಏಕೆಂದರೆ ಇದು ಗಂಭೀರವಾದುದಲ್ಲ लसिके पड़ेक नोविड नियम कटुनिटी पालस ये हो सकता है कि वैक्सीन मिलने के बाद भी इन्फेक्शन हो लेकिन ये याद रहे कि वैक्सीन के बाद होने वाली इन्फेक्शन में आप उम्मीद करेंगे कि जो बीमारी होगी वो सीरियस नहीं होनी चाहिए ರಾಜ್ಯಪಾಲ ವಜೂಭಾಯಿ ವಾಲಾ ಅವರಿಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿ ಇವಿ ರಮಣರೆಡ್ಡಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಅವರೊಂದಿಗೆ ತುರ್ತು ಸಭೆ ನಡೆಸಿ ರಾಜ್ಯದ ಕೊರೋನಾ ಪರಿಸ್ಥಿತಿ ಕುರಿತು ಸಮಾಲೋಚನೆ ನಡೆಸಿದರು ಇದೇ ವೇಳೆ ರಾಜ್ಯಪಾಲರು ಕೋವಿಡ್ ಹತ್ತೊಂಬತ್ತು ಪರಿಸ್ಥಿತಿ ನಿಯಂತ್ರಣಕ್ಕೆ ಅಗತ್ಯವಿರುವ ಎಲ್ಲಾ ಪೂರಕ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ಸೋಂಕಿತರಿಗೆ ವೈದ್ಯಕೀಯ ಆಮ್ಲಜನಕ ಪೂರೈಕೆ ಔಷಧಿ ಹಾಗೂ ಆಸ್ಪತ್ರೆಗಳಲ್ಲಿ ಮೂಲ ಸೌಕರ್ಯಗಳನ್ನು ದೊರಕಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕೊರೋನಾ ಸೋಂಕಿಗೊಳಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಆರೋಗ್ಯ ಸ್ಥಿರವಾಗಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ ಕಳೆದ ಶುಕ್ರವಾರ ಯಡಿಯೂರಪ್ಪ ಅವರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ತಜ್ಞ ವೈದ್ಯರ ತಂಡ ಅವರ ಆರೋಗ್ಯದ ಬಗ್ಗೆ ನಿರಂತರ ನಿಗಾವಹಿಸಿದೆ ಮುಖ್ಯಮಂತ್ರಿಗಳ ಆರೋಗ್ಯ ಸ್ಥಿರವಾಗಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ ನೆಚ್ಚಿನ ಪುಸ್ತಕಗಳ ಓದಿನ ಜೊತೆಗೆ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದುಕೊಂಡು ಅಗತ್ಯ ಸೂಚನೆ ನೀಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿಗಳ ಕಚೇರಿ ಟ್ವೀಟ್ ಮೂಲಕ ಮಾಹಿತಿ ನೀಡಿದೆ ಕೊರೋನಾ ಮೊದಲ ಅಲೆಯ ವೇಳೆ ಕಳೆದ ವರ್ಷದ ಆಗಸ್ಟ್ ತಿಂಗಳಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿತ್ತು ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಳಿಕ ಅವರು ಚೇತರಿಸಿಕೊಂಡಿದ್ದರು ಈ ಮಧ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಕೆ ಸುಧಾಕರ್ ಇಂದು ಆಸ್ಪತ್ರೆಗೆ ಭೇಟಿ ನೀಡಿ ಮುಖ್ಯಮಂತ್ರಿಯವರ ಆರೋಗ್ಯ ವಿಚಾರಿಸಿದರು ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಕೋವಿಡ್ನಿಂದಾಗಿ ಜನರಲ್ಲಿ ಆತಂಕ ಮನೆ ಮಾಡಿದ್ದು ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದ್ದು ಸಾರ್ವಜನಿಕರು ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಕೋರಿದೆ ಸೋಂಕು ನಿವಾರಣೆಗಾಗಿ ಲಸಿಕಾ ಅಭಿಯಾನ ಆರಂಭಿಸಿದ್ದು ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ ಎರಡು ಲಕ್ಷ ಐವತ್ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಡೋಸ್ ಕೊರೊನಾ ಲಸಿಕೆ ವಿತರಣೆ ಮಾಡಿದ್ದು ಇಡೀ ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಟ್ವೀಟರ್ನಲ್ಲಿ ತಿಳಿಸಿದ್ದಾರೆ ಈ ಮಧ್ಯೆ ರಾಜ್ಯಾದ್ಯಂತ ಸುಮಾರು ಮೂವತ್ತ್ ಮೂರು ವಿವಿಧ ಆಸ್ಪತ್ರೆಗಳಿಂದ ಡಿಸಿವರ್ ಔಷಧ ಪೂರೈಕೆಗೆ ಬೇಡಿಕೆ ಬಂದಿದ್ದು ಇಂದಿನಿಂದ ಪ್ರತಿ ಆಸ್ಪತ್ರೆಗೆ ನೂರು ವಯಲ್ಗಳಷ್ಟು ಔಷಧ ಸರಬರಾಜು ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ರಾಜ್ಯಾದ್ಯಂತ ಈವರೆಗೆ ಒಟ್ಟು ಅರವತ್ತೇಳು ಲಕ್ಷ ಹದಿನೆಂಟು ಸಾವಿರದ ಏಳ್ನೂರ ಒಂಬತ್ತು ಡೋಸ್ ಲಸಿಕೆ ವಿತರಿಸಲಾಗಿದ್ದು ನಿನ್ನೆ ಒಂದೇ ದಿನ ಎರಡು ಲಕ್ಷ ಮೂವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಡೋಸ್ ಲಸಿಕೆಯನ್ನು ನೀಡಲಾಗಿದೆ ನಿನ್ನೆ ಮತ್ತೊಂದು ಕಂತಿನಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಡೋಸ್ ಕೋವಿಶೀಲ್ಡ್ ಲಸಿಕೆ ಕರ್ನಾಟಕ ತಲುಪಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಕೊರೊನಾ ಸೋಂಕಿತರ ಚಿಕಿತ್ಸೆಗೆ ಅಗತ್ಯವಿರುವ ವೈದ್ಯಕೀಯ ಆಮ್ಲಜನಕ ಪೂರೈಕೆಗೆ ಔಷಧ ನಿಯಂತ್ರಕರ ಕಚೇರಿಯಲ್ಲಿ ವಾರ್ ರೂಂ ರಚಿಸಲಾಗಿದೆ ಎಂದು ಸಚಿವ ಸುಧಾಕರ್ ಟ್ವೀಟರ್ನಲ್ಲಿ ತಿಳಿಸಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ ಸೊನ್ನೆ ಎಂಟು ಸೊನ್ನೆ ಎರಡು 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 ಆರು ಎರಡು ಎಂಟು ನಾಲ್ಕು ಆರು ಅಥವಾ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಏಳು ಎಂಟು ಎಂಟು ಏಳು ನಾಲ್ಕಕ್ಕೆ ಕರೆ ಮಾಡಿ ತಮ್ಮ ಬೇಡಿಕೆಯನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದೆ ಕೋಲಾರ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಕೋವಿಡ್ ಲಸಿಕಾ ಅಭಿಯಾನಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನರು ಸ್ವಯಂ ಪ್ರೇರಿತವಾಗಿ ಲಸಿಕೆ ಪಡೆಯುತ್ತಿದ್ದಾರೆ ಗ್ರಾಮಸ್ಥ ಮುಕ್ತೇಶ್ ಲಸಿಕೆ ಹಾಕಿಸಿಕೊಳ್ಳುವುದರ ಜೊತೆಗೆ ಸ್ವಯಂ ಜಾಗೃತಿ ವಹಿಸಬೇಕು ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವ ಮೂಲಕ ಮುನ್ನೆಚ್ಚರಿಕೆ ಕ್ರಮ ಪಾಲಿಸಬೇಕು ಎಂದರು ಈ ಹೋಗ್ಲಾಡಿಸ್ಬೇಕು ಅಂತ ನನ್ನ ಪ್ರಕಾರ ಇದು ತಗೊಂಡ್ರೆ ತುಂಬಾ ಒಳ್ಳೇದು ಬಟ್ ಇದು ತಗೊಂಡು ಬರದೇ ಇರೋದು ಬರಲ್ಲ ಅಂತ ಏನಿಲ್ಲ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕು ಎಲ್ಲೇ ಹೋದ್ರೂ ಕೂಡ ಜನರ ಸಂಪರ್ಕ ಸಂಪರ್ಕದಲ್ಲಿದ್ದಾಗ ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ಹಾಕೊಂಡು ನಾವ್ ಅದನ್ನ ಬಳಸ್ತಾ ಇರಬೇಕು ಡಬ್ಲ್ಯೂ ಎಚ್ಒ ಸ್ಥಳೀಯ ವಿಜಯ್ ಕುಮಾರ್ ದೇಶದಲ್ಲಿ ಪೋಲಿಯೋ ನಿರ್ಮೂಲನೆ ಮಾಡಿದ ರೀತಿಯಲ್ಲೇ ಕೊರೋನಾ ನಿರ್ಮೂಲನೆಗೆ ಜನರ ಸಹಕಾರ ಅತ್ಯಗತ್ಯ ಎಂದರು ದೇಶದಿಂದ ತೆಗೆದು ಹೊರಗೆ ಹಾಕ್ಬಿಡೋಣ ಈ ಕೋವಿಡ್ ವ್ಯಾಕ್ಸಿನೇಷನ್ ನಿಂದ ನಮಗೆ ಯಾವುದೇ ತರ ದುಷ್ಪರಿಣಾಮಗಳು ಆಗೋದಿಲ್ಲ ಕಡ ಖಂಡಿತವಾಗ್ಲೂ ಆಗೋದಿಲ್ಲ ಯಾಕಂದ್ರೆ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿದ್ರೆ ಇದು ಯಾವುದೇ ಕಾರಣಕ್ಕೂ ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಟ್ರಯಲ್ಸ್ ಮಾಡಿದ್ದಾರೆ ಅದು ಸೇಫ್ ಅಂತ ಗೊತ್ತಾದ್ಮೇಲೆ ಸರ್ಕಾರನು ಯಾಕಂದ್ರೆ ಸರ್ಕಾರದ ಜವಾಬ್ದಾರಿ ಇರುತ್ತೆ ಅದಕ್ಕೆ ಆ ನಿಟ್ಟಿನಲ್ಲಿ ಇದು ಸೇಫ್ ಆಗಿದೆ ದಯಮಾಡಿ ಎಲ್ಲರೂ ವ್ಯಾಕ್ಸಿನೇಷನ್ ತಗೊಳ್ಳಿ ಕೋವಿಡ್ ವ್ಯಾಕ್ಸಿನೇಷನ್ ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಿದ ನಂತರ ಅರ್ಧ ಗಂಟೆ ಅವರ ಆರೋಗ್ಯದಲ್ಲಿನ ಏರುಪೇರುಗಳ ಬಗ್ಗೆ ನಿಗಾ ವಹಿಸಲಾಗುತ್ತದೆ ಎಂದು ಸೆಕೆಂಡ್ ಡೋಸ್ ಅಂತ ಎಂಟ್ರಿ ಮಾಡ್ಕೊಂತೀವಿ ಇದಾಗಿದ ತಕ್ಷಣ ಅವ್ರು ವ್ಯಾಕ್ಸಿನೇಷನ್ ಕೊಟ್ಟು ಅದನ್ನು ಉಜ್ಜಬಾರ್ದು ಅಂತ ಹೇಳ್ಬಿಟ್ಟು ಬರೀ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅಬ್ಸರ್ವೇಷನ್ ರೂಮ್ ಗೆ ಕಳಿಸ್ತೀವಿ ಅಲ್ಲೇನಾದ್ರೂ ಎಫೆಕ್ಟ್ಸ್ ಆಗುತ್ತಾ ಅಂತ ಹಾಫ್ ಅನ್ ಅವರ್ ಅಬ್ಸರ್ವೇಷನ್ ರೂಮ್ ಅಲ್ಲಿ ಇಟ್ಕೋ ಇಡ ಕುತ್ಕೊಳಕ್ಕಾಗ್ಲಿ ಮಲಗಕ್ಕಾಗ್ಲಿ ಹೇಳ್ತೀವಿ ಪ್ಯಾರಾಸಿಟ್ಮಾಲ್ ಟ್ಯಾಬ್ಲೆಟ್ಟು ಎರಡು ಮಾತ್ರೆ ಕೊಟ್ಟು ಊಟ ಆದ ಮೇಲೆ ತಗೊಳಕ್ಕೆ ಹೇಳ್ತೀವಿ ಸರ್ ನೈಟಿಂದ ನಾಳೆ ಮಾರ್ನಿಂಗ್ ಒಂದು ಡೋಸು ನೈಟ್ ಒಂದು ಡೋಸ್ ವೈದ್ಯ ಅಧಿಕಾರಿ ಡಾಕ್ಟರ್ ಭರತ್ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಒಂದು ಸಾವಿರದ ಹದಿನೈದು ಮಂದಿ ಹಿರಿಯ ನಾಗರಿಕರನ್ನು ಗುರುತಿಸಲಾಗಿದ್ದು ಈ ಪೈಕಿ ಏಳ್ನೂರಕ್ಕೂ ಹೆಚ್ಚು ಜನರಿಗೆ ಲಸಿಕೆ ನೀಡಲಾಗಿದೆ ಜನರು ವದಂತಿಗಳಿಗೆ ಕಿವಿಗೊಡದೆ ಲಸಿಕೆ ಹಾಕಿಸಿಕೊಳ್ಳುವಂತೆ ಮನವಿ ಮಾಡಿದರು ಬೇರೆ ತೊಂದರೆ ಆಗುವಂಥದ್ದು ಮತ್ತೆ ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ಒಳ್ಳೇದಲ್ಲ ಮತ್ತು ಮುಂದೆ ಹುಚ್ಚುರಾಗುವಂಥ ಮಾತು ಸಹ ಹೇಳಿದ್ದಾರೆ ಅದನ್ನೆಲ್ಲ ನಂಬುದಿರ ನಾವು ಸಹ ಈವರೆಗೆ ಎರಡು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದೀರಿ ನಮ್ಗೆ ಏನು ತೊಂದರೆ ಆಗಿಲ್ಲ ನಮ್ಮ ಮನೆಯವರು ಸಹ ಹಾಕ್ಸ್ಕೊಂಡಿದ್ದಾರೆ ನೀವು ಹಾಕ್ಸ್ಕೊಂಡು ವ್ಯಾಕ್ಸಿನೇಷನ್ನು ಮತ್ತೆ ಕೋವಿಡ್ನ ತಡೆಗಟ್ಟಲು ಸಹಾಯ ಮಾಡಿ ಕೈ ಜೋಡಿಸ್ಬೇಕೆಂದು ಕೊರೊನಾ ಸೋಂಕಿತರ ಚಿಕಿತ್ಸೆಗೆ ಅಗತ್ಯ ಆಮ್ಲಜನಕ ಪೂರೈಕೆಗೆ ಕೇಂದ್ರ ಸರ್ಕಾರ ಬದ್ದವಾಗಿದ್ದು ಹೆಚ್ಚುವರಿ ಆಮ್ಲಜನಕ ಪೂರೈಸುವಂತೆ ಕಂಪನಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಈ ಕುರಿತು ಹೇಳಿಕೆ ನೀಡಿರುವ ಅವರು ಪ್ರಸ್ತುತ ಉತ್ಪಾದನಾ ಸಾಮರ್ಥ್ಯದ ಶೇಕಡ ನೂರ ಹತ್ತರಷ್ಟು ಆಮ್ಲಜನಕ ಉತ್ಪಾದಿಸಲಾಗುತ್ತಿದೆ ಕೈಗಾರಿಕಾ ಬಳಕೆಗೆ ಪೂರೈಸುತ್ತಿದ್ದ ಆಮ್ಲಜನಕವನ್ನು ವೈದ್ಯಕೀಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಆಮ್ಲಜನಕ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು ದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡು ಲಕ್ಷ ಅರವತ್ತೊಂದು ಸಾವಿರದ ಐನೂರು ಹೊಸ ಕೋವಿಡ್ ಹತ್ತೊಂಬತ್ತು ಪ್ರಕರಣಗಳು ವರದಿಯಾಗಿವೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ನಾನ್ನೂರ ಇಪ್ಪತ್ತ್ ಮೂರು ಮಂದಿ ಚೇತರಿಸಿಕೊಂಡಿದ್ದು ಒಂದು ಸಾವಿರದ ಐನೂರ ಒಂದು ಮಂದಿ ಮೃತಪಟ್ಟಿದ್ದಾರೆ ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಒಂದು ಕೋಟಿ ನಲವತ್ತೇಳು ಲಕ್ಷ ಎಂಬತ್ತೆಂಟು ಸಾವಿರದ ನೂರ ಒಂಬತ್ತಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಇದುವರೆಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಒಂಬತ್ತು ಸಾವಿರದ ಆರುನೂರ ನಲವತ್ಮೂರು ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡ ಎಂಬತ್ತಾರು ಪಾಯಿಂಟ್ ಆರು ಎರಡರಷ್ಟಿದೆ ಒಟ್ಟು ಹದಿನೆಂಟು ಲಕ್ಷ ಒಂದು ಸಾವಿರದ ಮುನ್ನೂರ ಹದಿನಾರು ಸಕ್ರಿಯ ಪ್ರಕರಣಗಳಿದ್ದು ಶೇಕಡ ಹನ್ನೆರಡು ಪಾಯಿಂಟ್ ಒಂದು ಎಂಟರಷ್ಟಿದೆ ಇದುವರೆಗೆ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ನೂರ ಐವತ್ತು ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡ ಒಂದು ಪಾಯಿಂಟ್ ಎರಡು ಸೊನ್ನೆಯಷ್ಟಿದೆ ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ಹೆಚ್ಚಳ ಮಾಡಲಾಗಿದೆ ಇದುವರೆಗೆ ಇಪ್ಪತ್ತಾರು ಕೋಟಿ ಅರವತ್ತೈದು ಲಕ್ಷ ಮೂವತ್ತೆಂಟು ನಾನೂರ ಹದಿನಾರು ಮಂದಿಗೆ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ ಹದಿನೈದು ಲಕ್ಷದ ಅರವತ್ತಾರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ತಿಳಿಸಿದೆ ದೇಶದಲ್ಲಿ ಕೊರೋನಾ ಲಸಿಕೆ ನೀಡುವ ಕಾರ್ಯ ಚುರುಕುಗೊಂಡಿದ್ದು ಇದುವರೆಗೆ ಹನ್ನೆರಡು ಕೋಟಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮಂದಿಗೆ ಲಸಿಕೆ ಹಾಕಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಈ ಪೈಕಿ ತೊಂಬತ್ತೊಂದು ಲಕ್ಷ ಇಪ್ಪತ್ತೇಳು ಸಾವಿರ ಮಂದಿ ಕೊರೋನಾ ಯೋಧರು ಮೊದಲ ಸುತ್ತಿನ ಲಸಿಕೆ ಪಡೆದುಕೊಂಡಿದ್ದು ಐವತ್ತೇಳು ಲಕ್ಷಕ್ಕೂ ಹೆಚ್ಚು ಆರೋಗ್ಯ ಕಾರ್ಯಕರ್ತರು ಎರಡನೇ ಸುತ್ತಿನ ಲಸಿಕೆ ಪಡೆದಿದ್ದಾರೆ ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ ಇದಲ್ಲದೆ ಒಂದು ಕೋಟಿ ಹದಿನೈದು ಲಕ್ಷ ಮುಂಚೂಣಿ ಕಾರ್ಯಕರ್ತರು ಕೊರೋನಾ ಲಸಿಕೆ ತೆಗೆದುಕೊಂಡಿದ್ದು ಅವರಲ್ಲಿ ಐವತ್ತೈದು ಲಕ್ಷ ಮಂದಿ ಎರಡನೇ ಸುತ್ತಿನ ಲಸಿಕೆ ಪಡೆದಿದ್ದಾರೆ ಉಳಿದಂತೆ ನಲವತ್ತೈದರಿಂದ ಅರವತ್ತು ವರ್ಷದೊಳಗಿನ ನಾಲ್ಕು ಕೋಟಿಗೂ ಹೆಚ್ಚು ಮಂದಿ ಲಸಿಕೆ ಪಡೆದಿದ್ದಾರೆ ಇವರಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಎರಡನೇ ಸುತ್ತಿನ ಲಸಿಕೆ ತೆಗೆದುಕೊಂಡಿದ್ದಾರೆ ಶನಿವಾರ ಒಂದೇ ದಿನ ಅರವತ್ತು ಸಾವಿರಕ್ಕೂ ಹೆಚ್ಚು ಲಸಿಕಾ ಕೇಂದ್ರಗಳಲ್ಲಿ ಇಪ್ಪತ್ತೈದು ಲಕ್ಷದ ಅರವತ್ತೈದು ಸಾವಿರದ ನೂರ ಎಪ್ಪತ್ತೊಂಬತ್ತು ಮಂದಿ ಕೊರೊನಾ ಲಸಿಕೆ ಪಡೆದುಕೊಂಡಿದ್ದಾರೆ ಕೋವಿಡ್ ಲಸಿಕೆ ವಿತರಣೆ ಆರಂಭವಾಗಿ ಇಂದಿಗೆ ತೊಂಬತ್ ಮೂರು ದಿನಗಳಾಗಿವೆ ಇತ್ತೀಚಿನ ಬೆಳವಣಿಗೆಗಳ ಕುರಿತಂತೆ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಮೊಹಮ್ಮದ್ ಹನೀಫ್ ಅತ್ಮಾರ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಆಫ್ಘಾನಿಸ್ತಾನದ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಕುರಿತಂತೆ ನೆರೆ ರಾಷ್ಟಗಳ ಪಾತ್ರದ ಕುರಿತಂತೆ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ ಮಾತುಕತೆ ಕುರಿತು ಪ್ರತಿಕ್ರಿಯಿಸಿರುವ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಭಾರತವು ಯಾವತ್ತೂ ಆಫ್ಘಾನಿಸ್ತಾನದ ಜನರ ಬೆಂಬಲಕ್ಕಿರುವುದಾಗಿ ಹೇಳಿದ್ದಾರೆ ಇದೇ ವೇಳೆ ಭಾರತವನ್ನು ಮೌಲ್ಯಯುತ ನೆರೆ ರಾಷ್ಟ್ರ ಎಂದು ಬಣ್ಣಿಸಿರುವ ಆಫ್ಘಾನಿಸ್ತಾನದ ವಿದೇಶಾಂಗ ವ್ಯವಹಾರಗಳ ಸಚಿವ ಮೊಹಮ್ಮದ್ ಹನೀಫ್ ಅತ್ಮಾರ್ ಅಮೆರಿಕ ಸೇರಿದಂತೆ ಮಿತ್ರ ರಾಷ್ಟ್ರಗಳು ಮತ್ತು ನೆರೆಯ ರಾಷ್ಟ್ರಗಳೊಂದಿಗೆ ಸಹಕಾರದಿಂದ ಮುಂದುವರಿಯುವುದಾಗಿ ತಿಳಿಸಿದರು ದೇಶದಲ್ಲಿ ಕೋವಿಡ್ ಸಾಂಕ್ರಾಮಿಕದ ಎರಡನೇ ಅಲೆ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಇದೇ ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೂ ಮೂವತ್ತರಂದು ನಿಗದಿಯಾಗಿದ್ದ ಜಂಟಿ ಪ್ರವೇಶ ಪರೀಕ್ಷೆ ಜೆಇಇ ಮೇನ್ಸ್ ಅನ್ನು ಮುಂದೂಡಲಾಗಿದೆ ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ಈ ಸಂಬಂಧ ಹೇಳಿಕೆ ಬಿಡುಗಡೆ ಮಾಡಿದ್ದು ಏಪ್ರಿಲ್ನಲ್ಲಿ ನಡೆಯಬೇಕಿರುವ ಪರೀಕ್ಷೆಗಳನ್ನು ಮುಂದೂಡಲಾಗಿದ್ದು ಪರಿಷ್ಕೃತ ವೇಳಾಪಟ್ಟಿಯನ್ನು ಪರೀಕ್ಷೆಗಳು ಆರಂಭಗೊಳ್ಳುವ ಹದಿನೈದು ದಿನಗಳ ಮುಂಚೆ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ತಿಳಿಸಿದೆ ಅಭ್ಯರ್ಥಿಗಳು ಈ ಅವಧಿಯನ್ನು ತಮ್ಮ ಪರೀಕ್ಷಾ ಸಿದ್ಧತೆಗೆ ಬಳಸಿಕೊಳ್ಳಬೇಕು ಎಂದು ಏಜೆನ್ಸಿ ಸಲಹೆ ನೀಡಿದೆ ಕೋವಿಡ್ ಸೋಂಕು ತಡೆಗೆ ವಿವಿಧ ರಾಜ್ಯಗಳು ಕಠಿಣ ಕ್ರಮಗಳನ್ನು ವಿಧಿಸಿರುವ ನಡುವೆಯೇ ರೈಲ್ವೆ ಸಚಿವಾಲಯ ಕೂಡ ಈ ನಿಟ್ಟನಲ್ಲಿ ಹೆಜ್ಜೆಯಿಟ್ಟಿದೆ ರೈಲುಗಳಲ್ಲಿ ಮಾಸ್ಕ್ ಧರಿಸದೆ ಪ್ರಯಾಣ ಮಾಡುವವರಿಗೆ ಐನೂರು ರೂಪಾಯಿ ದಂಡ ವಿಧಿಸಲು ತೀರ್ಮಾನಿಸಿದೆ ರೈಲು ನಿಲ್ದಾಣಗಳಲ್ಲೂ ಮಾಸ್ಕ್ ಧರಿಸದವರಿಗೆ ಐನೂರು ರೂಪಾಯಿವರೆಗೆ ದಂಡ ಹಾಕಲಾಗುತ್ತದೆ ಈ ಕುರಿತು ರೈಲ್ವೆ ಸಚಿವಾಲಯ ಎಲ್ಲ ವಲಯ ಕಚೇರಿಗಳಿಗೆ ಪತ್ರ ಬರೆದು ಮಾಹಿತಿ ನೀಡಿದೆ ಇಂದು ವಿಶ್ವ ಪಾರಂಪರಿಕ ದಿನ ರಾಜ್ಯದ ವಿವಿಧೆಡೆ ಸರಳವಾಗಿ ಆಚರಿಸಲಾಯಿತು ಪಾರಂಪರಿಕ ಸ್ಥಳಗಳ ಮಹತ್ವ ಹಾಗೂ ಅವುಗಳನ್ನು ಉಳಿಸುವ ಜವಾಬ್ದಾರಿ ಕುರಿತು ಸಾರ್ವಜನಿಕರು ಪ್ರವಾಸಿಗರಲ್ಲಿ ಅರಿವು ಮೂಡಿಸುವುದು ಅಗತ್ಯವಾಗಿದೆ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಗಳ ಶ್ರೀಮಂತ ನಿರ್ದೇಶನಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ವಿಶ್ವ ಪಾರಂಪರಿಕ ದಿನದಂದು ನಮ್ಮ ಹೆಮ್ಮೆಯ ಇತಿಹಾಸದ ಪ್ರತಿಯೊಂದು ಕುರುಹುಗಳನ್ನು ಸಂರಕ್ಷಿಸುವ ಮತ್ತು ಮುಂದಿನ ಪೀಳಿಗೆಗೆ ಉಳಿಸುವ ಪ್ರೇರಣೆ ನೀಡುವ ಸಂಕಲ್ಪ ಮಾಡೋಣ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಟ್ವೀಟ್ ಮೂಲಕ ಕರೆ ನೀಡಿದ್ದಾರೆ ವಿಶಿಷ್ಟ ದ್ವೈತ ಸಿದ್ಧಾಂತದ ಪ್ರತಿಪಾದಕ ರಾಮಾನುಜಾಚಾರ್ಯ ಜಯಂತಿಯನ್ನು ಇಂದು ರಾಜ್ಯದೆಲ್ಲೆಡೆ ಸರಳವಾಗಿ ಆಚರಿಸಲಾಗುತ್ತಿದೆ ಶ್ರೇಷ್ಠ ದಾರ್ಶನಿಕ ರಾಮಾನುಜಾಚಾರ್ಯರಿಗೆ ಅನಂತ ಪ್ರಣಾಮಗಳು ಅನೇಕ ಅದ್ಭುತ ದೇವಾಲಯಗಳನ್ನು ಕಟ್ಟಿ ಆಧ್ಯಾತ್ಮದ ಜೊತೆಗೆ ಶಿಲ್ಪಕಲೆ ಸಂಗೀತ ಸಾಹಿತ್ಯಗಳನ್ನು ಪುನರುಜ್ಜೀವನಗೊಳಿಸಿದ ಅವರ ಉಪದೇಶಗಳು ಸಾರ್ಥಕ ಬದುಕಿಗೆ ದಾರಿ ತೋರುತ್ತಿವೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಟ್ವೀಟ್ ಮೂಲಕ ಶುಭಾಶಯ ಕೋರಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಕೆ ಸುಧಾಕರ್ ಭಾರತದ ಶ್ರೇಷ್ಠ ದಾರ್ಶನಿಕರಲ್ಲಿ ಅಗ್ರಗಣ್ಯರು ವಿಶಿಷ್ಟಾದ್ವೈತ ಸಿದ್ದಾಂತದ ಪ್ರವರ್ತಕರಾದ ರಾಮಾನುಜಾಚಾರ್ಯರಿಗೆ ಭಕ್ತಿಪೂರ್ವಕ ನಮನಗಳು ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಸಾಮಾಜಿಕ ಸುಧಾರಣೆ ತ್ಯಾಗಮಯ ಜೀವನ ಸೇವಾ ಕಾರ್ಯ ಬೋಧನೆಗಳ ಮೂಲಕ ನಾಡಿಗೆ ಆದರ್ಶಪ್ರಾಯವಾಗಿದ್ದ ರಾಮಾನುಜಾಚಾರ್ಯರು ಒಬ್ಬ ಮಹಾಮಹಿಮರು ಎಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಅವರು ಟ್ವೀಟ್ ಮೂಲಕ ಗೌರವ ಸಲ್ಲಿಸಿದ್ದಾರೆ ದೇಶ ಕಂಡ ಅಗ್ರ ದಾರ್ಶನಿಕರಲ್ಲಿ ಒಬ್ಬರಾದ ರಾಮಾನುಜಾಚಾರ್ಯರ ಅವರ ಸಾಧನೆ ಬೋಧನೆ ಸ್ಮರಿಸೋಣ ಜಾತಿವಾದ ತೊಲಗಿಸಿ ಮಾನವತಾವಾದ ನೆಲೆಯೂರಿಸುವ ದಿಸೆಯಲ್ಲಿ ಅವರ ಆದರ್ಶಗಳು ಶತಮಾನಗಳೇ ಕಳೆದರೂ ಅನುಕರಣೀಯ ಎಂದು ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಟ್ವೀಟ್ ಮಾಡಿದ್ದಾರೆ ಸಮಾಜ ಸುಧಾರಕ ವಿಶಿಷ್ಟಾದ್ವೈತ ಪಂಥದ ಗುರುಗಳು ಮನುಷ್ಯರೆಲ್ಲ ಒಂದೇ ಎಂದು ಬೋಧಿಸಿದವರು ರಾಮಾನುಜಾಚಾರ್ಯರು ಎಂದಿರುವ ಸಚಿವೆ ಶಶಿಕಲಾ ಜೊಲ್ಲೆ ಟ್ವೀಟ್ ಮೂಲಕ ಶುಭಾಶಯ ತಿಳಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರಿನಲ್ಲಿ ಆತ್ಮಬಲಿದಾನದ ಸೂರ್ಯಗ್ರಹಣ ಶಾಸನ ಪತ್ತೆಯಾಗಿದೆ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಸಹಾಯಕ ನಿರ್ದೇಶಕ ಆರ್ ಶೇಜೇಶ್ವರ್ ಅವರು ಕ್ಷೇತ್ರ ಕಾರ್ಯ ಕೈಗೊಂಡಾಗ ಈಸೂರು ಗ್ರಾಮಠಾಣಾ ಬಳಿ ಸುಮಾರು ಆತ್ಮಬಲಿದಾನದ ಸೂರ್ಯಗ್ರಹಣದ ನೂರ ಎಪ್ಪತ್ತಾರು ಸೆಂಟಿಮೀಟರ್ ಉದ್ದವಿರುವ ಶಾಸನ ಪತ್ತೆಯಾಗಿದ್ದು ಇದು ಹನ್ನೆರಡು ಹದಿಮೂರನೇ ಶತಮಾನದ ಶಾಸನ ಎಂದು ತಿಳಿದುಬಂದಿದೆ

ಭಾಳ ಖುಷಿಪಟ್ಟರು ಅದರಲ್ಲಿ ಕಲ್ಯಾಣಿ ಚಾಲಕರಿಗೆ ಸಂಬಂಧಪಟ್ಟ ಶಾಸನ ಅಕ್ಷರಗಳು ಕಂಡ ಕಂಡದಿಂದ ಅದನ್ನು ಕೂಡ ಅವರು ತುಂಬ ಖುಷಿಪಟ್ಟು ಇಲ್ಲೇ ಸಾಧ್ಯ ಆದಷ್ಟು ರೀಡ್ ಮಾಡಲಿಕ್ಕೆ ಪ್ರಯತ್ನಪಟ್ಟರು ಅದ್ರ ಬಗ್ಗೆನೂ ವಿವರ ಇಲ್ಲೇ ಆದಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನಪಟ್ಟು ಒಂದು ಕಲ್ಲು ಸೂರ್ಯಗ್ರಹಣದ ತಾಲೂಕು ಪಂಚಾಯತಿ ಸದಸ್ಯ ಜಯಣ್ಣ ಆತ್ಮ ಬಲಿದಾನ ಕುರಿತ ಶಾಸನ ತಮ್ಮ ಗ್ರಾಮದಲ್ಲಿ ದೊರೆತಿರುವುದು ಸಂತಸ ತಂದಿದೆ ಇದರ ಬಗ್ಗೆ ಹೆಚ್ಚು ಪ್ರಚಾರ ನೀಡಿ ಈ ಕುರಿತು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಮಾಹಿತಿ ತಿಳಿಸಬೇಕು ಎಂದು ಹೇಳಿದರು ಹಾಗಾಗಿ ಈ ಕಲ್ಲು ಈ ಕಲ್ಲು ಕಲ್ಲಿ ಕಲ್ಲು ಸೂರ್ಯಗ್ರಹಣ ಕಲ್ಲಿದೆಯಲ್ಲ ಇದು ಈಸಲು ಸಿಕ್ಕ ಸಂತೋಷ ಕತೆ ನಮ್ಮ ಊರಿಗೆ ಈ ಆತ್ಮ ಭಾಳ ಜನ ಇದ್ದಾರೆ ಯುದ್ಧಕ್ಕಯ್ ಸರಿಯಾದ ವಯಸ್ಸಿನ ಕಾಲದಲ್ಲಿ ಭಾಳಷ್ಟು ಜನ ಯುದ್ಧ ಕೊಯ್ದ ಮಸ್ತಿ ಕಲ್ಲು ಭಾಳ ಇದ್ದಾವೆ ಈಸೂರಲ್ಲಿ ಅದರಲ್ಲಿ ಆತ್ಮ ಬಳಿಕ ಕಲ್ಲು ಇದೊಂದು ಸಿಕ್ಕಿದೆ ನಮಗೆ ಇದು ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಆನಂತರ ಇನ್ನೂ ಹೆಚ್ಚಿಗೆ ನಾವು ಸಂಶೋಧನೆ ಮಾಡಿ ಇಲ್ಲೆಲ್ಲ ನಮ್ಮ ಭಾಗದಲ್ಲಿ ಭಾಳಷ್ಟು ಇದ್ದಾವೆ ಅವೆಲ್ಲ ಪ್ರಚಾರ ಎಲ್ಲ ಕಡೆಗೂ ಪ್ರಚಾರ ಆಗಬೇಕು ಸೂರ್ಯಗ್ರಹಣದ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯ ಸಹಾಯಕ ನಿರ್ದೇಶಕ ಆರ್ ಶೇಜೇಶ್ವರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ದೊರೆತ ಮೂರನೇ ಆತ್ಮಬಲಿದಾನ ಸೂರ್ಯಗ್ರಹಣದ ವೀರಗಲ್ಲು ಇದಾಗಿದ್ದು ಹೊಯ್ಸಳರ ಕಾಲದ್ದು ಎಂದು ಗುರುತಿಸಲಾಗಿದ್ದು ಶಾಸನದಲ್ಲಿ ಒಂಬತ್ತು ಸಾಲುಗಳಿವೆ ಈ ಕುರಿತು ಹೆಚ್ಚಿನ ಅಧ್ಯಯನ ಮಾಡುವುದರ ಜೊತೆಗೆ ಇದೇ ಜಾಗದಲ್ಲಿ ಸಂರಕ್ಷಣೆ ಮಾಡಲಾಗುವುದು ಎಂದು ತಿಳಿಸಿದರು ಪ್ರವೇಶದ ಮತ್ತು ಸೂರ್ಯಗ್ರಹಣ ಚಿತ ಆತ್ಮಬಲಿದಾನ ಅಂತ ಚಿತಾ ಬಲಿದಾನದಲ್ಲಿ ನಮಗೆ ಸೂರ್ಯಗ್ರಹಣ ಬಲಿದಾನ ಬರುತ್ತೆ ಊರ್ಧ್ವ ಬಲಿದಾನದಲ್ಲಿ ಬೆಟ್ಟ ಮರ ಮತ್ತು ದೇವಸ್ಥಾನ ಶಿಖರಗಳ ಮೇಲಿದ್ದ ಬಿದ್ದು ಬಲಿದಾನ ಮಾಡ್ತಕ್ಕಂಥದ್ದು ಜಲ ಪ್ರವೇಶ ಅಂದರೆ ಗಂಗಾ ಯಮುನ ತುಂಗಭದ್ರ ನದಿ ತೀರ ಇಂಥ ಹತ್ರ ನಾವು ಒಂದು ಆತ್ಮಬಲಿದಾನ ಮಾಡ್ಕೊಳ್ಳೋದು ನೋಡ್ಬೋದು ಯಾಕೆ ಸೂರ್ಯಗ್ರಹಣ ದಿನ ಆತ್ಮ ಆತ್ಮಬಲಿದಾನ ಮಾಡಿಕೊಳ್ತಕ್ಕಂಥದ್ದು ವಿಶೇಷ ಯಾಕಂದರೆ ಯಾವುದೇ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಂದ್ರೆ ಶುಭ ದಿನ ಬೇಕಾಗ್ತಕ್ಕಂಥದ್ದು ರಾಜನಿಗೆ ಅಂತ ಸೂರ್ಯನಿಗೆ ಅಂದರೆ ರಾಹು ಆವ ಸೂರ್ಯನನ್ನು ನುಗ್ತಕ್ಕ ದೃಶ್ಯವನ್ನು ನಾವು ನೋಡಬಹುದು ಈ ಒಂದು ಶಾಸನ ಕಲ್ಲಿನಲ್ಲಿ ವಿಶೇಷವಾಗಿ ಆ ರೀತಿ ಸೂರ್ಯನಿಗೆ ಅಂತ ಒಂದು ತೊಂದರೆ ಬರ್ತತೆ ಅಂದಮೇಲೆ ಸಾಮಾನ್ಯ ಜನಗೆ ರಾಜರಿಗೆ ಯಾಕೆ ಬರಬಹುದು ಅಂತರಿಗೆ ಒಂದು ಒಳ್ಳೇದಾಗಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ಬಿಸಿಲಾದ ಹಲವರು ಹೈರಾಣಾಗುವುದು ಸರ್ವೇ ಸಾಮಾನ್ಯ ಈ ಸಂದರ್ಭ ಅವರು ತಂಪು ಪಾನೀಯಗಳ ಮೊರೆ ಹೋದರೆ ಹಲವರು ತಣ್ಣೀರಿನ ಮೇಲೆ ಅವಲಂಬಿತರಾಗಿರುತ್ತಾರೆ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗುತ್ತಿದ್ದು ಜನರು ದಾಹ ತಣಿಸಿಕೊಳ್ಳಲು ಮಡಿಕೆ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅರಮನೆ ನಗರಿ ಮೈಸೂರಿನಲ್ಲಿ ಮಡಿಕೆಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ ಜಿಲ್ಲೆಯ ವಿವಿಧೆಡೆ ಕಲ್ಲಂಗಡಿ ಹಣ್ಣು ಎಳನೀರು ತಂಪು ಪಾನೀಯಗಳಿಗೆ ಇರುವ ಬೇಡಿಕೆಯಂತೆ ಮಡಿಕೆಗಳಿಗೂ ಬೇಡಿಕೆ ಹೆಚ್ಚಾಗಿದೆ ಮಡಿಕೆ ತಯಾರಿಕೆಯ ಕುಂಬಾರರು ಮೈಸೂರಿನ ಹಲವೆಡೆ ಮಡಿಕೆ ಮಾರಾಟದಿಂದ ತಮ್ಮ ಜೀವನೋಪಾಯ ನಡೆಸುತ್ತಿದ್ದಾರೆ ಈ ಮಧ್ಯೆ ಬೇರೆ ರಾಜ್ಯಗಳಿಂದ ಆಗಮಿಸಿರುವ ಮಡಿಕೆ ತಯಾರಕರು ಸ್ಥಳಗಳಲ್ಲಿಯೇ ಗುಣಮಟ್ಟದ ಮಡಿಕೆಗಳನ್ನು ತಯಾರಿಸುತ್ತಿರುವುದು ವಿಶೇಷವಾಗಿದೆ ೊಂದಿಗೆ ಕುಂಬಾರಿಕೆ ವೃತ್ತಿ ನಡೆಸುತ್ತಿರುವ ಕೃಷ್ಣ ಎರಡು ಲೀಟರ್ನಿಂದ ಹದಿನೈದು ಲೀಟರ್ ವರೆಗಿನ ನೀರು ಶೇಖರಣೆ ಸಾಮರ್ಥ್ಯದ ಮಡಿಕೆಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಲಾಕ್ಡೌನ್ ನಂತರ ತಮ್ಮ ವ್ಯಾಪಾರ ಸುಧಾರಿಸಿದೆ ಎಂದರು ಲಾಕ್ಡೌನಿಂದ ನಮಗೆ ಆರಾಮಡೌನ್ ಕಡಿಮೆ ಐತೆ ಮೊದಲು ಮೈಸೂರಲ್ಲಿ ನಾವು ವರ್ಷಕ್ಕೆ ಹತ್ತಾರು ಪೀಸ್ ಮಾಡ್ತೀವಿ ಜನ ಎಲ್ಲ ಇಷ್ಟಪಟ್ಟರೆ ತಗೊಂಡ್ತಾರೆ

ಬೇಸಿಗೆ ಸಂದರ್ಭದಲ್ಲಿ ಮಡಿಕೆ ನೀರಿನ ಬಳಕೆಯಿಂದ ದೇಹದ ತಾಪಮಾನವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಸೌಂದರ್ಯವೂ ಕೂಡ ನಾವು ಬಣ್ಣ ಬಣ್ಣ ಮಿಶ್ರಿತವಾದ ಮಡಿಕೆಯನ್ನು ಉಪಯೋಗಿಸಬಾರದು ಜೀವಕ್ಕೆ ಸ್ವಲ್ಪ ಹಾನಿಕರವಾಗಿದೆ ಕರ್ನಾಟಕ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಎಂಎ ಹೆಗಡೆ ಇಂದು ಬೆಂಗಳೂರಿನಲ್ಲಿ ನಿಧನ ಹೊಂದಿದ್ದಾರೆ ಅವರಿಗೆ ಎಪ್ಪತ್ಮೂರು ವರ್ಷ ವಯಸ್ಸಾಗಿತ್ತು ಕಳೆದ ಹದಿಮೂರರಂದು ಅವರಿಗೆ ಕೋವಿಡ್ ಸೋಂಕು ತಗಲಿರುವುದು ದೃಢಪಟ್ಟಿದ್ದು ತೀವ್ರ ಉಸಿರಾಟದ ತೊಂದರೆಯಿಂದ ಮೃತಪಟ್ಟಿದ್ದಾರೆ ಎಂದು ಕುಟುಂಬ ಮೂಲಗಳು ತಿಳಿಸಿವೆ ಯಕ್ಷಗಾನ ಪ್ರಸಂಗಕರ್ತರಾಗಿದ್ದ ಅವರು ಎರಡನೇ ಅವಧಿಗೆ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು ಕೊರೊನಾ ಲಾಕ್ಡೌನ್ ಸಂದರ್ಭದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರ ಜೊತೆ ವರ್ಚುವಲ್ ರೂಪದಲ್ಲಿ ಅವರು ರೂಪಿಸಿದ್ದ ಮಾತಿನ ಮಂಟಪ ಕಾರ್ಯಕ್ರಮ ವಿನೂತನ ಪ್ರಯೋಗವಾಗಿತ್ತು ಪ್ರೊಫೆಸರ್ ಎಂಎ ಹೆಗಡೆ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂತಾಪ ಸೂಚಿಸಿದ್ದು ಯಕ್ಷಗಾನವನ್ನು ಜನಪ್ರಿಯಗೊಳಿಸಲು ಶ್ರಮಿಸಿದ್ದ ಅವರ ಆತ್ಮಕ್ಕೆ ದೇವರು ಸದ್ಗತಿ ನೀಡಲಿ ಎಂದು ಟ್ವೀಟರ್ ಮೂಲಕ ಶೋಕ ವ್ಯಕ್ತಪಡಿಸಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಅರವಿಂದ ಲಿಂಬಾವಳಿ ಈ ನಾಡು ಕಂಡ ಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬರಾಗಿದ್ದ ಹೆಗಡೆ ಅವರ ನಿಧನ ದುರದೃಷ್ಟಕರ ಅಕಾಡೆಮಿ ಅಧ್ಯಕ್ಷರಾಗಿ ಅವರು ಉತ್ತಮ ಕೆಲಸ ಮಾಡುತ್ತಿದ್ದರು ಅವರ ಅಕಾಲಿಕ ನಿಧನದಿಂದ ಸಾಂಸ್ಕೃತಿಕ ಲೋಕ ಒಂದು ದಿಗ್ಗಜ ವ್ಯಕ್ತಿತ್ವವನ್ನು ಕಳೆದುಕೊಂಡಂತಾಗಿದೆ ಎಂದು ಸಂತಾಪ ಸೂಚಿಸಿದ್ದಾರೆ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸ್ಕೃತ ವಿದ್ವಾಂಸರಾಗಿದ್ದ ಹೆಗಡೆ ಅವರು ಯಕ್ಷಗಾನದ ಬಗ್ಗೆ ಅಪಾರ ಒಲವು ಹೊಂದಿದ್ದರು ಯಕ್ಷಗಾನ ಕುರಿತಾದ ಸುಮಾರು ಇಪ್ಪತ್ತು ಪುಸ್ತಕಗಳನ್ನು ರಚಿಸಿದ್ದರು ಎಂದು ಸ್ಮರಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಕೋವಿಡ್ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ಅಗತ್ಯ ವೈದ್ಯಕೀಯ ನೆರವು ಕಲ್ಪಿಸಲು ಆದ್ಯತೆ ಲಸಿಕೆ ಖಾತ್ರಿಪಡಿಸಲು ಕ್ರಮ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರು ವ್ಯಾಪ್ತಿಯ ಸಂಸದರು ಶಾಸಕರ ಮಹತ್ವದ ಸಭೆ ಕೊರೋನಾ ನಿರ್ವಹಣೆಗೆ ಪ್ರತ್ಯೇಕ ಮಾರ್ಗಸೂಚಿ ಜಾರಿ ಚಿಂತನೆ ಸಚಿವ ಅಶೋಕ ಸೋಂಕು ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ರಾಜ್ಯಪಾಲ ವಜೂಭಾಯಿ ವಾಲಾ ತುರ್ತು ಸಭೆ ಸೌಲಭ್ಯ ಕೊರತೆಯಾಗದಂತೆ ನಿಗಾವಹಿಸಲು ಸೂಚನೆ ಇಂದು ವಿಶ್ವ ಪಾರಂಪರಿಕ ದಿನ ರಾಜ್ಯದ ವಿವಿಧೆಡೆ ಸರಳ ಆಚರಣೆ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಸಂಕಲ್ಪ ಮಾಡುವಂತೆ ಮುಖ್ಯಮಂತ್ರಿ ಕರೆ ವೀಕ್ಷಕರೇ ಗಮನಿಸಿ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ವೀಕ್ಷಕರೇ ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ನಲವತ್ತೈದು ವರ್ಷ ಮೇಲ್ಪಟ್ಟ ಎಲ್ಲರೂ ಕೋವಿಡ್ ಹತ್ತೊಂಬತ್ತು ಲಸಿಕೆ ಪಡೆಯಿರಿ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ ಏಳು ಗಂಟೆಗೆ ನಮಸ್ಕಾರ